ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ 223 May 13 2021 ಜಾಣ ಪ್ರಶ್ನೆ ಮಳೆ ಬಿದ್ದ ಮೇಲೆ ಮಣ್ಣಿನಿಂದ ವಾಸನೆ ಬರುವುದೇಕೆ ನಂಜನಗೂಡಿನ ದೇಬೂರು ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಕೊಟ್ಟಿರುವ ಸುಮಾರು 300 ಪ್ರಶ್ನೆಗಳಲ್ಲಿ ಒಂದು. ಅವರ ಪ್ರಶ್ನೆಗಳ ಪಟ್ಟಿಯನ್ನು ಗಮನಿಸಿದರೆ ಹಲವಾರು ಡಾಕ್ಟರೇಟ್ ಪ್ರಬಂಧಗಳಿಗೆ ಮೂಲವಾಗಬಹುದು. ಇರಲಿ, ಮಳೆ ಬಿದ್ದ ಮೇಲೆ ಮಣ್ಣಿನಿಂದ ವಾಸನೆ ಬರುವುದೇಕೆ ಎನ್ನುವುದರಲ್ಲಿ ಎರಡು ಸಂದೇಹಗಳಿವೆ. ಮೊದಲನೆಯದು, ಈ ವಾಸನೆ ಹೇಗೆ ಉತ್ಪತ್ತಿಯಾಗುತ್ತದೆ ಎನ್ನುವುದು. ಎರಡನೆಯದು, ಪರಿಸರದಲ್ಲಿ ಇದಕ್ಕೆ ಏನಾದರೂ ಫಲ ಅಥವಾ ಕೆಲಸ ಇದೆಯೋ. ಇವೆರಡೂ ವಿಷಯಗಳ ಬಗ್ಗೆ ಕವಿಗಳು ವಿಜ್ಞಾನಿಗಳು ಚಿಂತಿಸಿದ್ದಾರೆ. ಕವಿಗಳು ಕವನ ಬರೆದಿದ್ದಾರೆ, ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಇದು ಕನ್ನಡದ ನವ್ಯ ಕವಿ ಗೋಪಾಲಕೃಷ್ಣ ಅಡಿಗರು ಮಳೆ ಬಿದ್ದ ಮೇಲೆ ಬರುವ ಪರಿಮಳದ ಕುರಿತು ಒಂದು ಲಲಿತ ಪ್ರಬಂಧವನ್ನು ಬರೆದಿದ್ದಾರೆ. ಅದರ ಮೊದಲ ಸಾಲುಗಳು ಹೀಗಿವೆ. ಬೇಸಿಗೆಯ ಕೊನೆಯಲ್ಲಿ ಬಿರು ಬಿಸಿಲಿನ ತಾಪಕ್ಕೆ ನೆಲ ಕಾದು ಕೆಂಪಾಗಿ ಮಣ್ಣು ಧೂಳಾಗಿರುವಾಗ ಆಕಾಶದಲ್ಲಿ ಮೋಡ ಮಂದಯಿಸಿ ತಂಗಾಳಿಯ ತೆರೆಯೊಂದು ದೂರದಿಂದ ಬಂದು ಬಡಿದಾಗ ಹನಿ ಹನಿ ಮಳೆ ನೆಲಕ್ಕೆ ಸಿಂಪಡಿಸಿದಾಗ ನೆಲದೊಡಲಿನಿಂದ ಹೊರಹೊಮ್ಮುವ ಕಂಪು ಮಣ್ಣಿನ ವಾಸನೆ ಅಂತರಂಗದ ಅತ್ಯಂತ ಕೆಳ ಪದರುಗಳನ್ನು ತಟ್ಟಿ ಮೈಯೆಲ್ಲ ನವಿರುಗಟ್ಟಿ ಎಲ್ಲೆಲ್ಲೋ ಸುತ್ತಾಡಿ ಕೊನೆಗೆ ಮನೆಗೆ ಮರಳಿದಂತೆ ಮನಸ್ಸು ಸುಕ್ಕು ಬಿಚ್ಚಿ ನುಣುಪಾಗುತ್ತದೆ. ಅಪೂರ್ವವಾದ ವಿವರಣೆಗೆ ಅಸಾಧ್ಯ ಎನ್ನುವಂಥ ಅನುಭವ ಉಂಟಾಗುತ್ತದೆ. ಈ ವಾಸನೆ ನಮ್ಮ ಜೀವನದ ಮೂಲಭೂತವಾದದ್ದೊಂದು ಅಂಶಕ್ಕೆ ಸಂಬಂಧಪಟ್ಟುದ್ದಿರಬೇಕೆಂದು ಅನಿಸುತ್ತದೆ. ಆಕಾಶದಿಂದ ಇಳಿಯುವ ಮಳೆ, ಸುಟ್ಟ ಹುಡಿ ಮಣ್ಣು ಇವುಗಳ ಹಠಾತ್ ಸಂಪರ್ಕದಿಂದ ಸಂಭವಿಸುವ ಈ ಗಂಧಾವತಾರ ಈ ಮರ್ತ್ಯ ಜೀವನದ ಗುಟ್ಟನ್ನೇ ರಟ್ಟು ಮಾಡುವ ಒಗಟು ಎನ್ನಿಸುತ್ತದೆ. ಅಡಿಗರು ಹೇಳುವ ಹಾಗೆಯೇ ಈ ವಾಸನೆಯನ್ನು ವಿವರಣೆಗೆ ಅಸಾಧ್ಯವಾದ ಅನುಭವ ಎಂದೇ ಬಹಳಷ್ಟು ಜನ ಭಾವಿಸಿದ್ದದ್ದೂ ಉಂಟು. ಆದರೆ ಈಗ ಹಾಗಿಲ್ಲ. ಇದು ಮಣ್ಣಿನಲ್ಲಿ ಇರುವ ಎರಡು ಪ್ರಮುಖ ಗುಣಗಳಿಂದಾಗಿ ಉಂಟಾಗುವ ವಾಸನೆ ಎನ್ನುವುದನ್ನು ಬಹುತೇಕ ವಿಜ್ಞಾನಿಗಳು ಒಪ್ಪುತ್ತಾರೆ. ಮೊದಲನೆಯದಾಗಿ, ಮಣ್ಣಿನಲ್ಲಿರುವ ಖನಿಜಗಳು. ಎರಡನೆಯದಾಗಿ, ಮಣ್ಣಿನಲ್ಲಿ ಬದುಕಿರುವ ಕೆಲವು ಶಿಲೀಂಧ್ರಗಳು ಅಥವಾ ಭೂಸುಜೀವಿಗಳು. ಇವೆರಡರ ನಡುವಿನ ಕ್ರಿಯೆಗಳಿಂದಾಗಿ ಮಣ್ಣಿನ ವಾಸನೆ ಹುಟ್ಟುತ್ತದಂತೆ. ಮಣ್ಣಿನ ವಾಸನೆ ಸಾಮಾನ್ಯವಾಗಿ ನಮಗೆ ಅನುಭವವಾಗುವುದು ಬೇಸಿಗೆಯ ನಂತರ ಅಥವಾ ಹಲವು ಬಿಸಿಲಿನ ದಿನಗಳು ಕಳೆದ ಮೇಲೆ ಸುರಿಯುವ ಮೊದಲ ಮಳೆಯ ವೇಳೆ. ಪ್ರತಿದಿನವೂ ಮಳೆ ಬರುವಾಗ ಈ ವಾಸನೆ ಅಷ್ಟಾಗಿ ಗೊತ್ತಾಗುವುದಿಲ್ಲ. ಬೇಸಿಗೆಯ ದಿನಗಳಲ್ಲಿ ಬಲು ದೂರದಲ್ಲಿ ಎಲ್ಲಿಯೋ ಮಳೆಯಾಗುತ್ತಿದ್ದರೂ ಆ ವಾಸನೆ ನಮಗೆ ಬಂದು ಬಡಿಯುವುದುಂಟು. ವಾಸನೆಗೆ ಇಂಗ್ಲಿಷ್ನಲ್ಲಿ ಒಂದು ಪದವಿದೆ, ಪೆಟ್ರಿಕೋರ್ ಎಂದು ಅದನ್ನು ವಿವರಿಸುತ್ತಾರೆ. ಈ ಪದವನ್ನು ಹುಟ್ಟುಹಾಕುವುದಕ್ಕೂ ಮೊದಲು ಮಣ್ಣಿನ ಈ ವಾಸನೆಯನ್ನು ಅರ್ಜಿಲೇಷಿಯಸ್ ಪರಿಮಳ ಅಥವಾ ಮಣ್ಣಿನ ವಾಸನೆ ಎಂದೇ ಕರೆಯುತ್ತಿದ್ದರು. ಆದರೆ 1964 ಆಸ್ಟ್ರೇಲಿಯಾದ ಆರ್ಜಿ ಥಾಮಸ್ ಮತ್ತು ಐ ಜೆ ಬೇರ್ ಎನ್ನುವ ಇಬ್ಬರು ರಸಾಯನ ವಿಜ್ಞಾನಿಗಳು ಮಣ್ಣಿನಿಂದ ಬರುವ ಈ ವಾಸನೆಯನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿ ಇದೊಂದು ವಿಶೇಷ ವಾಸನೆ ಎಂದು ಅದಕ್ಕೆ ಹೊಸ ಹೆಸರು ಬೇಕೆಂದು ಹೇಳಿ ಪೆಟ್ರಿಕೋರ್ ಎಂದು ಹೆಸರಿಟ್ಟರು. ಅಡಿಗರು ಹೇಳುವ ಹಾಗೆ ಇದು ಆಕಾಶದಿಂದ ಇಳಿದ ಮಳೆ ನೀರು ಹಾಗೂ ಸುಟ್ಟ ಹುಡಿಮಣ್ಣಿನ ಹಠಾತ್ ಸಂಪರ್ಕದಿಂದ ಹುಟ್ಟಿದ್ದು ಎನ್ನುವುದರಲ್ಲಿ ಸಂಶಯವಿಲ್ಲ. ಉದಾಹರಣೆಗೆ,
ನಮ್ಮಲ್ಲೇ ಸಾವಿರಾರು ವರ್ಷಗಳಿಂದ ಈ ಮಣ್ಣಿನ ವಾಸನೆಯನ್ನು ಹಿಡಿದು ಬಾಟಲಿಯಲ್ಲಿ ತುಂಬಿ ಮಾರಾಟ ಮಾಡುವ ಕಾಯಕ ನಡೆದಿತ್ತು. ಉತ್ತರ ಭಾರತದ ಕನೌಜ್ ಪಟ್ಟಣದಲ್ಲಿ ಮಿಟ್ಟಿಕಾ ಅತ್ತರ್ ಎನ್ನುವ ಸುಗಂಧ ತೈಲವನ್ನು ತಯಾರಿಸಿ ಮಾರಾಟ ಮಾಡುತ್ತಾರೆ. ಉತ್ತಮವಾದ ಜೇಡಿ ಮಣ್ಣಿನಿಂದ ಮಾಡಿದ ತಟ್ಟೆಗಳನ್ನು ಉತ್ತರ ಭಾರತದ ಬಿರು ಬೇಸಿಗೆಯಲ್ಲಿ ಚೆನ್ನಾಗಿ ಒಣಗಿಸುತ್ತಾರೆ. ಹೀಗೆ ಒಣಗಿ ಹೆಕ್ಕಳೆಯಾದ ಹೆಂಚುಗಳನ್ನು ಅನಂತರ ಕುದಿಸಿ ಆವಿಯೊಟ್ಟಿಗೆ ಬರುವ ಪರಿಮಳವನ್ನು ಭಟ್ಟಿ ಮಾಡಿ ಸಂಗ್ರಹಿಸುತ್ತಾರೆ. ಇದನ್ನು ಮಿಟ್ಟಿಕಾ ಅತ್ತರ್ ಎನ್ನುವ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದ್ದರು. ಈಗ ಕುಂಬಾರಿಕೆಯೇ ಕಾಣೆಯಾಗಿರುವಾಗ ಹಾಗೂ ಅಸಂಖ್ಯ ಕೃತಕ ಸುಗಂಧಗಳು ಅಂಗಡಿಗಳಲ್ಲಿ ಮಾರಾಟವಾಗುತ್ತಿರುವಾಗ ಈ ಅಪರೂಪದ ಅತ್ತರ್ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಈ ಅತ್ತರ್ ತಯಾರಕರಂತೆಯೇ ಥಾಮಸ್ ಮತ್ತು ಬೇರ್ ಹಲವು ಬಗೆಯ ಕಲ್ಲುಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಅಥವಾ ಅವನ್ನು ಬಿಸಿ ಮಾಡಿ ಅನಂತರ ಅವುಗಳಿಂದ ಸೂಸುವ ಪರಿಮಳವನ್ನು ಸಂಗ್ರಹಿಸಿದರು. ಇದನ್ನೇ ಇವರು ಪೆಟ್ರಿಕೋರ್ ಎಂದಿರಬೇಕು ಎನ್ನುವುದು ನಮ್ಮ ಊಹೆ. ಕಲ್ಲಿನಿಂದ ಬರುವ ಸುಗಂಧವನ್ನು ಪತ್ಥರ್ಕ ಅತ್ತರ್ ಎನ್ನಬಹುದಷ್ಟೆ. ಥಾಮಸ್ ಹಾಗೂ ಬೇರ್ ಕಲ್ಲುಗಳನ್ನು ಸುಮಾರು 600 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಸುಟ್ಟು ಅನಂತರ ಅವುಗಳಲ್ಲಿ ಇರುವ ಸುಗಂಧವನ್ನು ಸಂಗ್ರಹಿಸಿದ್ದರು. ಇವೆಲ್ಲ ಪ್ರಯೋಗಗಳ ಪ್ರಕಾರ ಸಿಲಿಕಾ ಹೆಚ್ಚು ಇರುವಂತಹ ಕಲ್ಲುಗಳಲ್ಲಿ ಈ ವಿಶಿಷ್ಟ ಪೆಟ್ರಿಕೋರ್ ಕಂಡುಬರುತ್ತದೆ. ಕಲ್ಲನ್ನು ಅಷ್ಟೊಂದು ಬಿಸಿ ಮಾಡಿದ್ದರಿಂದ ಅದರಲ್ಲಿದ್ದ ಜೈವಿಕ ವಸ್ತುಗಳು ನಾಶವಾಗಿ ಕೇವಲ ಈ ಖನಿಜದ ವಾಸನೆಯಷ್ಟೇ ಬಂತು ಎಂದು ಅವರು ಅಭಿಪ್ರಾಯಪಟ್ಟಿದ್ದರು. ಈ ವಾಸನೆಯ ದ್ರವ್ಯ ಬೇರೆ ಬೇರೆ ಕಲ್ಲುಗಳಲ್ಲಿ ಬೇರೆ ಬೇರೆಯಾಗಿದ್ದರಿಂದ ಆಯಾ ಕಲ್ಲುಗಳು ಇವನ್ನು ಪರಿಸರದಿಂದ ಹೀರಿ ತಮ್ಮದಾಗಿಸಿಕೊಂಡಿರಬೇಕು ಎಂದು ಇವರು ತರ್ಕಿಸಿದ್ದರು. ಇಷ್ಟರ ಮಟ್ಟಿಗೆ ಅಡಿಗರ ಮಾತುಗಳು ಸತ್ಯವೇ. ಅನಂತರದ ಸಂಶೋಧನೆಗಳು ಇನ್ನೂ ಸ್ವಾರಸ್ಯಕರ ವಿಷಯವನ್ನು ತಿಳಿಸಿವೆ. ಆಕಾಶದಿಂದ ಇಳಿದ ಮಳೆ ನೀರು ಸುಟ್ಟ ಹುಡಿ ಮಣ್ಣಿನ ಜೊತೆಗೆ ಹಠಾತ್ತಲ್ಲದಿದ್ದರೂ ಬಹಳ ದಿನಗಳಿಂದ ಶಿಲೀಂಧ್ರಗಳ ಸಂಪರ್ಕ ಇದ್ದರೆ ಮಾತ್ರ ಈ ರೀತಿಯ ವಾಸನೆ ಬರುತ್ತದೆ ಎಂದು ತಿಳಿಸಿವೆ. ಮಣ್ಣಿನಲ್ಲಿ ನೂರಾರು ಸೂಕ್ಷ್ಮ ಜೀವಿಗಳು ಇರುತ್ತವಷ್ಟೆ. ಒಣ ಹವೆಯಲ್ಲಿ ಇವುಗಳ ಬೆಳವಣಿಗೆ ಸ್ಥಗಿತವಾಗಿರುತ್ತದೆ. ಮಳೆ ಬಂದಾಗ ಅಂದರೆ ತೇವಾಂಶ ದೊರೆತಾಗ ಇವು ಮತ್ತೆ ಮೊಳೆಯಲು ಆರಂಭವಾಗುತ್ತವೆ. ಇಂತಹ ಮಣ್ಣಿನಲ್ಲಿ ವಾಸಿಸುವ ಜೀವಿಗಳಲ್ಲಿ ಆಕ್ಟಿನೋಮೈಸಿಟೀಸ್ ಎನ್ನುವ ಬ್ಯಾಕ್ಟೀರಿಯಾಗಳು ಒಂದು ಬಗೆ. ಇವು ತೇವಾಂಶ ಹಾಗೂ ಇತರೆ ಸಾವಯವ ವಸ್ತು ಇದ್ದಾಗ ಮಾತ್ರ ಯಥೇಚ್ಛವಾಗಿ ಬೆಳೆಯುತ್ತವೆ. ಒಂದು ವೇಳೆ ಒಣಹವೆ ಹೆಚ್ಚಾಗಿದ್ದರೆ ಕೇವಲ ಸ್ಪೋರ್ ಎನ್ನುವ ಬೀಜಗಳನ್ನು ಸೃಷ್ಟಿಸಿ ನಾಶವಾಗಿ ಬಿಡುತ್ತವೆ. ಮಳೆ ಬಂದಾಗ ಈ ಸ್ಪೋರ್ಗಳು ಮತ್ತೆ ಹೊಸದಾಗಿ ಹುಟ್ಟುತ್ತವೆ. ಬದುಕಿದ್ದಾಗ ಮಣ್ಣಿನಲ್ಲಿ ಇರುವ ಸಾವಯವ ವಸ್ತುಗಳನ್ನು ಅರಗಿಸುವ ಕೆಲಸ ಮಾಡುತ್ತವೆ. ಇವು ಒದ್ದೆಯಾದಾಗ ಹಲವಾರು ರಾಸಾಯನಿಕಗಳನ್ನು ಸೂಸುವುದುಂಟು. ಅವುಗಳಲ್ಲಿ ಜಿಯೋಸ್ಮಿನ್ ಎನ್ನುವುದು ಒಂದು. ಥಾಮಸ್ ಮತ್ತು ಬೇರ್ ಪೆಟ್ರಿಕೋರ್ ಪದವನ್ನು ಸೃಷ್ಟಿಸಿದ ಮುಂದಿನ ವರುಷದಲ್ಲಿಯೇ ಈ ರಾಸಾಯನಿಕದ ಪತ್ತೆಯಾಯಿತು. ಆಕ್ಟಿನೋಮೈಸಿಟೀಸ್ ಬ್ಯಾಕ್ಟೀರಿಯಾಗಳು ಮಳೆ ಬಂದಾಗ ಸೂಸುವ ಈ ರಾಸಾಯನಿಕವೇ ನಮಗೆ ಮಣ್ಣಿನ ಸುಗಂಧವಾಗಿ ಅನುಭವವಾಗುತ್ತದೆ. ಜಿಯೋ ಎಂದರೆ ಮಣ್ಣು, ಆಸ್ಮಿನ್ ಎಂದರೆ ಸುಗಂಧ. ಇದುವು ಮಣ್ಣಿನ ವಾಸನೆಯೇ. ಈ ಮಣ್ಣಿನ ವಾಸನೆ ಏಕೆ ಬರುತ್ತದೆ, ಅದರಿಂದ ಪ್ರಯೋಜನವೇನು, ಈ ಬಗ್ಗೆ ಸ್ಪಷ್ಟವಾಗಿ ಇಂತಹದ್ದೇ ಕಾರಣ ಎಂದು ಹೇಳಲಾಗುವುದಿಲ್ಲ. ಆದರೆ ಕೆಲವು ಊಹೆಗಳಿವೆ. ಈ ವಾಸನೆ ಬೇರೆ ಜೀವಿಗಳಿಗೆ ಅವುಗಳ ಬೀಜಗಳಿಗೆ ಮಳೆ ಬಂದ ಬಗ್ಗೆ ತಿಳಿಸಬಹುದು. ಇಂತಹ ರಾಸಾಯನಿಕ ಪ್ರಚೋದನೆಗಳಿಂದಲೇ ಹಲವಾರು ಜೈವಿಕ ಚಟುವಟಿಕೆಗಳು ಆರಂಭವಾಗುತ್ತವೆ ಎನ್ನುವುದು ಗೊತ್ತಿದೆಯಷ್ಟೆ. ಉದಾಹರಣೆಗೆ, ಸಮುದ್ರದಲ್ಲಿ ಜೀವಿಸುವ ಕೆಲವು ಮೀನುಗಳು ಅಳಿವೆಗೆ ಅಥವಾ ಸಿಹಿ ನೀರಿನ ನದಿಗೆ ಬಂದು ಮೊಟ್ಟೆಯಿಡುತ್ತವೆ. ಮಳೆ ಬಂದಾಗಷ್ಟೇ ಈ ತೊರೆಗಳು ತುಂಬುವುದರಿಂದ ಮಳೆಯ ವಾಸನೆ ಇವಕ್ಕೆ ತಿಳಿಯಬೇಕು. ಜಿಯೋಸ್ಮಿನ್ ಇಂತಹ ಸಂದೇಶವನ್ನು ಹೊತ್ತು ತರುವ ರಾಸಾಯನಿಕ ಇರಬಹುದು ಎಂಬ ತರ್ಕಗಳಿವೆ. ಅದೇನೇ ಇರಲಿ, ಅಡಿಗರು ಹೇಳುವ ಹಾಗೆ ಇಳಿವ ಮಳೆ, ಸುಟ್ಟ ಹುಡಿಮಣ್ಣು ಇವುಗಳ ಹಠಾತ್ ಸಂಪರ್ಕದಿಂದ ಸಂಭವಿಸುವ ಈ ಗಂಧಾವತಾರ ಈ ಮರ್ತ್ಯ ಜೀವನದ ಗುಟ್ಟನ್ನೇ ರಟ್ಟು ಮಾಡುವುದಿಲ್ಲ, ಕೇವಲ ಒಗಟಷ್ಟೇ ಎನ್ನಬಹುದು ಅಲ್ಲವೇ?
ಇದು ಇಂದಿನ ಜಾಣ ಪ್ರಶ್ನೆ. ರಚನೆ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಲಕ್ಷ್ಮೀ ವಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.